ಗೋಕರ್ಣದ ಫೇಮಸ್ ಮಹಾಬಲೇಶ್ವರ ದೇವಾಲಯ ನೋಡಿದ ನಂತರ ಟೈಮ್ ಆಗಿತ್ತು 8 ಗಂಟೆ. ದೇವಸ್ಥಾನದಲ್ಲಿ ಪ್ರಸಾದ ಭೋಜನ ಕೂಡ ಕೊಡ್ತಾರೆ. ಅಮೃತನ ಜಾಗದಲ್ಲಿ ಮೊದಲು ಹೋಗಿ ಲೈನ್ನಲ್ಲಿ ನಿಂತ್ಕೊಬೇಕಾಗುತ್ತೆ. ಲೈನ್ನಲ್ಲಿ ನಿಂತ್ಕೊಂಡಿದ ತಕ್ಷಣ ಈ ಥರ ಒಂದು ಚೀಟಿ ಕೂಡ ಕೊಡ್ತಾರೆ. ಆ ಒಂದು ಚೀಟಿಯಲ್ಲಿ ಉಚಿತ ಪ್ರಸಾದ ಭೋಜನ ಸಿಗುತ್ತೆ. ಟೈಮಿಂಗ್ಸು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೆ, ರಾತ್ರಿ 7:30 8 ಗಂಟೆವರೆಗೆ. ಉಳಿದ ಟೈಮ್ನಲ್ಲಿ ಎಂಟ್ರಿ ಇಲ್ಲ. ಡೈಲಿ 2 ಬಾರಿ ಪ್ರಸಾದ ಭೋಜನ ಕೊಡ್ತಾರೆ. ಇದೇ ನೋಡಿ ಗೋಕರ್ಣದ ಪ್ರಸಾದ ಭೋಜನ ಹಾಲು ಎಷ್ಟು ಸೂಪರ್ ಆಗಿದೆ. ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಯಾವುದೇ ಟೆಂಪಲ್ಗೆ ಹೋದರೂ ಕೂಡ ದೇವಸ್ಥಾನದ ಪ್ರಸಾದ ಭೋಜನ ಮಿಸ್ ಮಾಡೋದೇ ಇಲ್ಲ. ಗೋಕರ್ಣದಲ್ಲೂ ಮಿಸ್ ಮಾಡೇ ಇಲ್ಲ. ಮೊದಲು ಅನ್ನನ ಹಾಕ್ತಾರೆ, ಅದಾದ ನಂತರ ತರಕಾರಿ ಸಾಂಬಾರ್ನ ಹಾಕ್ತಾರೆ. ನೋಡ್ಬೋದು ತರಕಾರಿ ಸಾಂಬಾರ್ ಹೇಗಿದೆ ಅಂತ. ಇದರ ಟೇಸ್ಟು ಕೇಳದೆ ಬೇಡ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಪ್ರಸಾದ ತಿನ್ನಕ್ಕಿಂತ ಮುಂಚೆ ದೇವ್ರ ಹತ್ರ ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ, ಹಾಗೆಯೇ ಎಲ್ಲರಿಗೂ ಊಟ ಸಿಗಲಿ ಅಂತ. ನಾನು ಕೂಡ ಓಂ ನಮಃ ಶಿವಾಯ ಅಂತ ಹೇಳಿ ಪ್ರಸಾದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಒಂದು ಪ್ರಸಾದ ಭೋಜನ ಸೂಪರ್ ಆಗೇ ಇದೆ. ಕರ್ನಾಟಕದ ದೇವಸ್ಥಾನದಲ್ಲಿ ಒಂದೊಂದು ಟೆಂಪಲ್ನಲ್ಲಿ ಒಂದೊಂದು ಟೇಸ್ಟು. ದೇವರ ಪ್ರಸಾದ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಕೂಡ ಗೋಕರ್ಣ ಟೆಂಪಲ್ಗೆ ಹೋದರೆ ದೇವರ ಪ್ರಸಾದನ ನೀವು ಕೂಡ ಸೇವಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ.